ಇನ್ನು ಮುಂಬರುವ ಎಲೆಕ್ಷನ್ಗೆ ದಳಪತಿಗಳಿಂದ ಭರ್ಜರಿ ತಂತ್ರ ರೂಪಿಸ್ತಾ ಇದ್ದಾರೆ. ಕೈಕಮಲಕ್ಕೆ ಟಕ್ಕರನ್ನ ಕೊಡೋದಕ್ಕೆ ತೆನೆ ಮುಂದಾಗ್ತಾ ಇದೆ. ಮುಂಬರುವ ಎಲೆಕ್ಷನ್ಗೆ ದಳಪತಿಗಳಿಂದ ಭರ್ಜರಿ ತಂತ್ರ ರೂಪುಗೊಳ್ತಾ ಇದೆ. ಕೈಕಮಲಕ್ಕೆ ಟಕ್ಕರ್ ಕೊಡೋದಕ್ಕೆ ಈಗ ಜೆಡಿಎಸ್ ಮುಂದಾಗಿದೆ. ಕೋಲಾರದಲ್ಲಿಂದು ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ಸಿದ್ಧತೆಗಳು ನಡೆದಿದ್ದಾವೆ. ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ. ಜೆಡಿಎಸ್ನಿಂದ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಇದು. ಸಮಾವೇಶಕ್ಕೆ ಸುಮಾರು 20,000 ಮಂದಿ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೆಡಿಎಸ್ ನಿಂದ ಹಮ್ಮಿಕೊಂಡಿರುವಂತ ಸಮಾವೇಶ ಇದು. ಕೋಲಾರದಲ್ಲಿ ನಡೆಯತಾ ಇದೆ ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ಎಲ್ಲಾ ಸಿದ್ಧತೆಗಳು ನಡೆಯತಾ ಇರುವಂತದ್ದು. ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ತನ್ನದೇ ಆದಂತ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ ಮುಂಬರುವಂತ ಚುನಾವಣೆಗೆ. ಹಾಗಾಗಿ ಇವತ್ತು ಕೋಲಾರದಲ್ಲಿ ಅಲ್ಪಸಂಖ್ಯಾತರ ಸಮಾವೇಶಕ್ಕೆ ಸಿದ್ಧತೆ ನಡೆಯತಾ ಇರುವಂತದ್ದು. ಕೈಕಮಲಕ್ಕೆ ಟಕ್ಕರ್ ನೀಡೋದಕ್ಕೆ ತೆನೆ ಈಗ ಮುಂದಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವರದಿಗಳ ಪ್ರಕಾರ ಅಂದಾಜು ಸರಿಸುಮಾರು 20,000 ಮಂದಿ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೆಡಿಎಸ್ ಕೂಡ ಮುಂಬರುವಂತಹ ಚುನಾವಣೆಗೆ ಈಗಲಿಂದನೇ ರಂಗ ತಾಲೀಮು ಪ್ರಾರಂಭ ಮಾಡಿದೆ. ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಸಮಾವೇಶಗಳು ಪಾದಯಾತ್ರೆಗಳು ನಡೀತಾ ಇದ್ದಾವೆ. ಅದರ ಜೊತೆ ಜೊತೆಗೆ ಮೊನ್ನೆ ತಾನೇ ಬಿಜೆಪಿ ಕೂಡ ಜನಸ್ಪಂದನ ಕಾರ್ಯಕ್ರಮ ಆಯಿತು. ಅದಾದ ಬಳಿಕ ಈಗ ಅವೆರಡೂ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಕೂಡ ರೆಡಿಯಾಗಿದೆ. ತಯಾರು ಮಾಡುವ ಕೆಲಸದಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು 2,500 ಕೆಜಿ ಚಿಕನ್ನು, 2,000 ಕೆಜಿ ಅಕ್ಕಿಯೊಂದಿಗೆ ಸುಮಾರು 300 ಜನ ಬಾಣಸಿಗರೊಂದಿಗೆ ಈ ಒಂದು ಕೆಲಸ ಕಳೆದ 3 ದಿನದಿಂದ ಕೂಡ ತಯಾರು ಮಾಡಲಿಕ್ಕೆ ನಾವು ಸಿದ್ಧತೆ ನಡೆಸ್ತಾ ಇದ್ವಿ. ಈ ಒಂದು ಸಿದ್ಧತೆ ಇವತ್ತು ಅಂತ್ಯ ಕೊಡ್ತಾ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಯಾದಂಥ ಎಚ್ ಡಿ ಕುಮಾರಸ್ವಾಮಿಯವರು, ರಾಜ್ಯ ಅಧ್ಯಕ್ಷರಾದಂಥ ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಪ್ರಭುತ್ವದ ವೇದಿಕೆಯಲ್ಲಿ 25,000 ಜನ ಅಲ್ಪಸಂಖ್ಯಾತರು ಸೇರುವಂಥ ವೇದಿಕೆಯಲ್ಲಿ ಊಟ ಸರಬರಾಜು ಮಾಡಲಿಕ್ಕೆ ಸುಮಾರು 200 ಜನ ಯುವಕರು ಸಿದ್ಧವಾಗಿದ್ದಾರೆ. 43 ಕೌಂಟರ್ಗಳಲ್ಲಿ ಈ ಒಂದು ಊಟದ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮಹಿಳೆಯರಿಗಾಗಿ ಪ್ರತ್ಯೇಕವಾದಂಥ ಒಂದು ವಿಭಾಗ, ಪುರುಷರಿಗಾಗಿ ಪ್ರತ್ಯೇಕ ವಿಭಾಗ ಇಟ್ಕೊಂಡು ತಂಡವಾಗಿ ನಾವು ಎಲ್ಲಿ ಕೂಡ ಗೊಂದಲ ಆಗದಂತೆ ಊಟದ ವ್ಯವಸ್ಥೆಗಳನ್ನು ಸಿದ್ಧಪಡಿಸಿದ್ದೀವಿ. ಈಗಾಗಲೇ ಬಾಣಸಿಗರು ತಯಾರು ಮಾಡುವಂಥ ಕೆಲಸದಲ್ಲಿ ನಿರಂತರವಾಗಿ ಇಂದು ರಾತ್ರಿಯಿಂದ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಊಟದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಏನು ಜೆ ಡಿ ಎಸ್ ತಂಡ ಸಿಎಂ ಅಕ್ಷರಣ್ಣ ಅವರ ನೇತೃತ್ವದಲ್ಲಿ ಈಗಾಗಲೇ ಬರವಾಗಿ ಸಾಗ್ತಾ ಬರ್ತಾ ಇದೆ. ಹತ್ರ ಸಮಾವೇಶ ನಡೀತಾ ಇದೆ. ಅದರ ಒಂದು ಸಲುವಾಗಿ ಊಟದ ವ್ಯವಸ್ಥೆ